ಹೇಗಿದ್ದೀರಿ ತಾವು? ಎರಡು ಟಾಸ್ಕ್ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ. ಆ ಪೊಲಿಟಿಕಲ್ ಲೈಫಲ್ಲೇ ಫಸ್ಟ್ ಟೈಮ್ ನಾರ್ಮಲಿ ನಾನು ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೆ. ಉತ್ತರಹಳ್ಳಿ ಇಡೀ ದೇಶದಲ್ಲೇ ದೊಡ್ಡದಾದಂಥ ಒಂದು 14 ಲಕ್ಷ ಮತದಾರಿರುತ್ತಂಥ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದೀನಿ. 3 ಬಾರಿ ಗೆದ್ದಿದ್ದೀನಿ ಕಂಟಿನ್ಯೂಸ್. ಪದ್ಮನಾಭ ನಗರದಲ್ಲೂ 3 ಬಾರಿ ಗೆದ್ದಿದ್ದೀನಿ. ಈ ಸಾರಿ ನಮ್ಮ ಅಮಿತ್ ಶಾ ಅವರು ನನಗೆ ಮಾತಾಡಿ ನೀವು ಕನಕಪುರದಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಓ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ನನ್ನ ಕರ್ತವ್ಯನೂ ಕೂಡ ಹೌದು. ಈ ಡಬಲ್ ಟಾಸ್ಕ್ ಹೇಗೆ ಡಬಲ್ ಇಂಜಿನ್ ಸರ್ಕಾರ ಇದೆಯೋ ಹಾಗೆ ಡಬಲ್ ಕಾನ್ಸ್ಟಿಟ್ಯೂಯನ್ಸಿಯನ್ನು ನನಗೆ ಕೊಟ್ಟಿದ್ದಾರೆ. ಸೊ ಸೈನಿಕನಾಗಿ ನಾನು ಹೋಗ್ತಾ ಇದ್ದೀನಿ, ಮೋದಿ ಪರವಾಗಿ ಹೋಗ್ತಾ ಇದ್ದೀನಿ, ವಿಜಯವನ್ನು ಸಾಧಿಸಬೇಕು ಅನ್ನೋ ಛಲದಿಂದ ಹೋಗ್ತಾ ಇದ್ದೀನಿ. ವಿಜಯ ನಮ್ಮ ಪರವಾಗಿ ಹಾಗೆ ಆಗುತ್ತೆ ಅನ್ನೋ ಒಂದು ಹುರುಪಿನಿಂದ ನಮ್ಮ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಎರಡು ಕಾನ್ಸ್ಟಿಟ್ಯೂಯನ್ಸಿ ಫೋನ್ ಬಂದಾಗ ಏನು ಮಾತಾಡಿದ್ರು ಅಮಿತ್ ಶಾ ಅವರು? ನೀವು ನಿಂತ್ಕೋಬೇಕಷ್ಟೇ ಅಂದ್ರೆ ಅಥವಾ ಏನಂದ್ರು ನಿಮಗೆ? ಪಕ್ಷ ನನ್ನನ್ನು ಎರಡು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಗುರುತು ಮಾಡಿ ನಾನು ಮಾಡಿದಂಥ ಗ್ರಾಮ ವಾಸ್ತವ್ಯ, ಮನೆ ಬಾಗಿಲಿಗೆ ಕಂದಾಯ ದಾಖಲೆ, ಮನೆ ಬಾಗಿಲಿಗೆ ಪೆನ್ಷನ್ನು, ಕರೆಕ್ಟ್, ಈ ಎಲ್ಲ ಪಾಪ್ಯುಲಾರಿಟಿಯನ್ನು ನೋಡಿದ್ದಾರೆ ಕೇಂದ್ರದವರು. ಸೊ ಇವೆಲ್ಲವನ್ನ ಹಳ್ಳಿಗಾಡಿನ ಜನ, ನಾನು ಹೋಗ್ತಾ ಇರೋದು ಕನಕಪುರ, ಹಳ್ಳಿಗಾಡಿನ ಜನ. ಸೊ ಹಳ್ಳಿಗಾಡಿನ ಜನ ಪ್ಲಸ್ ಒಕ್ಕಲಿಗ, ಈ ಹಳ್ಳಿಗಳಲ್ಲಿ ಹೋಗಿರುವಂತ ಒಕ್ಕಲಿಗ ಯಾರು ಅಂತ ಒಂದು ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಯಲ್ಲಿ ನನ್ನ ಹೆಸರು ಫೈನಲೈಸ್ ಆಗಿದೆ. ನಾರ್ಮಲಿ ಕನಕಪುರ ನೀವು ನೋಡಿದ್ದೀರಾ, ಅಲ್ಲಿನ ಜನ ಕನಕಪುರ ಅಂದರೆ ಡಿ ಕೆ ಎಸ್ ಕುಮಾರ್ ಅವರು, ಅಲ್ಲಿ ಯಾರೋ ಒಬ್ಬರು ನಾಮಿನೇಷನ್ ಆಗ್ತಾಯಿದ್ರು ಬಿ ಜೆ ಪಿಯಿಂದ, ಒಂದು 20 ಜನ 30 ಜನ ಹೋಗಿ ಒಂದು ನಾಮಿನೇಷನ್ ಹಾಕಿ ಬರ್ತಾಯಿದ್ರು. ಜೆ ಡಿ ಎಸ್ ಇಂದನೂ ಒಂದು ನಾಮಿನೇಷನ್ ಬೀಳ್ತಾ ಇತ್ತು ಅಷ್ಟೇ. ಅಲ್ಲಿನ ಜನಕ್ಕೆ ಏನು ಅನಿಸ್ತಾ ಇರಲ್ಲ, ಅಯ್ಯೋ ಬಿಡಪ್ಪ ಇದೇನು ಮಾಮೂಲಿ ಚುನಾವಣೆ, ಇದು ಡಿ ಕೆ ಎಸ್ ಕುಮಾರ್ ಅವರೇ ಗೆಲ್ಲೋದು, ಒಂದು ಸೈಡ್ ಏನು ತಲೆನೇ ಕೆಡ್ಸ್ಕೊಂತಾ ಇರಲ್ಲ. ನಾನು ಫಸ್ಟ್ ಟೈಮ್ ಹೋದಾಗ ಜನ ಕುಡಿದು ಕುಂಪುಳಿಸ್ಬಿಟ್ರು. ಏನೋ ಒಂಥರ, ಏ ನೋಡು ಅವನೇ ಅಶೋಕ, ನೋಡು ಅವನೇ ಅಶೋಕ, ನನ್ನ ನೋಡೋಕ್ಕೆ ಜನ ದಾರಿ ಇದ್ದಕ್ಕೂ ಬಂದು ನಿಲ್ತಾ ಇತ್ತು, ಯಾರವ್ನ ನೋಡು ಯಾರು ಅಶೋಕ ಅಂತೇಳಿ. ಆ ರೀತಿ ಒಂದು ಸಂಚಲನ ಕನಕಪುರದಲ್ಲಿ ಪ್ರಾರಂಭ ಆಗಿದೆ. ಗ್ರೇಟ್. ಅದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ, ಮಾಡೇ ಮಾಡ್ತೀನಿ. ಕೇಂದ್ರ ನಾಯಕರು ನನ್ನ ಮೇಲೆ ಇಟ್ಟಂತ ಭರವಸೆ, ವಿಶ್ವಾಸದ ಪ್ರಕಾರ ನಾನು ಕಳೆದ ಬಾರಿ ನನಗೆ 6,000 ಓಟ್ ಬಂದಿದ್ದೆ ಬಿ ಜೆ ಪಿಗೆ, 6,000 ಓಟ್ ಬಂದಿರೋದು. ಈಗ 6,000 ಲಕ್ಷಕ್ಕೆ ನಾನು ದಾಟಿಸ್ಬೇಕಾಗಿದೆ. ಆ ಚಾಲೆಂಜು ಕೂಡ ನನಗೆ ಇದೆ. ಅಲ್ಲಿ ಒಬ್ಬ ಸೈನಿಕನಾಗಿ ಹೋಗ್ತಾ ಇದ್ದೀನಿ, ನಾನು ಕೊಟ್ಟಂತ ಏನು ಆಪರೇಷನ್ ಇದೆ ಅದನ್ನು ಮುಗಿಸಿ ವಿಜಯಶಾಲಿಯಾಗಿ ಬರ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಅಲ್ಲಿ ಕನಕಪುರದಲ್ಲಿ ನೀವು ಭೇಟಿ ಕೊಟ್ಟಾಗ ಕೆಲವರು ಒಂದು ಬದಲಾವಣೆ ಬೇಕು ಅನ್ನುವುದನ್ನು ಮಾತಾಡೋದಕ್ಕೆ ಹೆದರ್ಕೊಳ್ತಿದ್ರು ಅಂತ ಕೇಳ್ಪಟ್ಟಿವಿ. ಹೌದಾ, ನಿಜಾನ ಅದು? ಆ ಥರದ ವಾತಾವರಣ ಇದೆಯಾ ಅಲ್ಲಿ? ಅಲ್ಲಿ ನಾರ್ಮಲಿ ನಾನು ಮಂತ್ರಿಯೇ, ಭಾಳ 15-20 ವರ್ಷದಿಂದ ನಾನು ಮಂತ್ರಿ ಆಗಿದ್ದೀನಿ. ಯಾವಾಗ ಹೋದರೂ ಅಲ್ಲ 100 ಜನ ಇರ್ತಾ ಇರಲ್ಲ ಮ್ಯಾಕ್ಸಿಮಮ್, ಅಷ್ಟೇ. ಯಾರನ್ನು ಹಿಂಗೆ ಕೈ ವಿಶ್ ಮಾಡಿದ್ರೆ ವಿಶ್ ಮಾಡೋಕ್ಕೆ ಯಾಕೆ, ಎಲ್ಲಿ ಫೋಟೋ ತೆಗೆದು ಎಲ್ಲಿ ಕಾಂಗ್ರೆಸ್ ಅವ್ರಿಗೆ ತೋರಿಸ್ಬಿಡ್ತಾರೋ, ಎಲ್ಲಿ ನಮ್ಗೆ ತೊಂದರೆ ಆಗುತ್ತೋ ಅಂತ. ಓಕೆ. ಆದರೆ ಈ ಸರಿ ಹೋದಾಗ ದಾರಿಯುದ್ದಕ್ಕೂ ಅವರು ವಿಶ್ ಮಾಡ್ತಾ ಇರೋದು, ಸ್ವಾಗತ ಮಾಡಿದ್ದು, ಓಕೆ, ಹೂವು ಹಾಕಿ ನನಗೆ ಸ್ವಾಗತ ಮಾಡಿದ್ದು, ಓಪನ್ ಆಗಿ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಬಂದು ನಮ್ಮ ಜೊತೆ ನಿಂತಿದ್ದು ಇತಿಹಾಸ. ಇದೊಂದು ಇತಿಹಾಸ ಕನಕಪುರದಲ್ಲಿ, ಇದೊಂದು ಇತಿಹಾಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.